ಬಾಲ್ಕಿ ಮಂಡಲದಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಕೇಂದ್ರ ಸರ್ಕಾರದ 8ನೇ ವರ್ಷದ ಸಾಧನೆ ಹಾಗೂ ಸ್ವತಂತ್ರ ಭಾರತದ 75ನೇ ಆಜಾದಿ ಕಾ ಅಮೃತ್ ಮಹೋತ್ಸವದ ನಿಮಿತ್ತವಾಗಿ ಬೈಕ್ ರ್ಯಾಲಿ ಮಾಡಲಾಯಿತು. ಬೈಕ್ ರ್ಯಾಲಿಯು ಗ್ರಾಮ ದೇವತೆ ಬಾಲ್ಕೇಶ್ವರಿ ದೇವಸ್ಥಾನದಿಂದ ಪ್ರಾರಂಭಗೊಂಡು ಶಿವಾಜಿ ವೃತ್ತದ ಹತ್ತಿರದ ಪಕ್ಷದ ಕಚೇರಿಗೆ ಬಂದು ತಲುಪಿತು. ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಯುವ ಮುಖಂಡರಾದ ಡಿಕೆ ಸಿದ್ರಾಮ್, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ಜನಪರ ಯೋಜನೆ ಸಾಧನೆಗಳನ್ನು ಕೊಂಡಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ತಾಲೂಕಿನ ಅಧ್ಯಕ್ಷರಾದ ಪಂಡಿತ್ ಶಿರೋಳೆ, ಕೇಂದ್ರ ರೈಲ್ವೆ ವ್ಯವಸ್ಥಾ ಸಮಿತಿ ಸದಸ್ಯರಾದ ಶಿವರಾಜ್ ಗಂದಗೆ, ಯುವ ಮೋರ್ಚಾ ಅಧ್ಯಕ್ಷರಾದ ಸಂಗಮೇಶ್ ಟಿಕಾಳೆ, ವೀರಣ್ಣ ಕಾರ್ಬಾರಿ, ಸುರೇಶ್ ಹುಬ್ಳಿಕರ್, ಸಂತೋಷ್ ಪಾಟೀಲ್ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿಶ್ವ ಕಂಡ ಅತ್ಯುತ್ತಮ ನಾಯಕ ನರೇಂದ್ರ ಮೋದಿಜಿಯವರ 8 ವರ್ಷಗಳ ಸಾಧನೆ ಮನೆ ಮನೆಗೆ ಹೋಗಿ ತಿಳಿಸಬೇಕೆಂಬ ಉದ್ದೇಶದಿಂದ ಇವತ್ತೇನು ಭಾರತೀಯ ಜನತಾ ಪಕ್ಷದ ಬಾಲ್ಕಿ ಘಟಕದ ಯುವ ಮೋರ್ಚಾದವರು ಏನದ ಅಂದ್ರೆ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ರಿ. ಅದಕ್ಕೆ ಮೊದಲನೇದಾಗಿ ನಿಮ್ಗೆಲ್ರಿಗೆ ನಾನು ಅಭಿನಂದನೆ ಹೇಳಕ್ಕೆ ಇಚ್ಛಪಡ್ತೇನೆ. ಇವತ್ತಿನ ಈ ಸಂದರ್ಭದಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಂಡಿತ್ ಶಿರೋಳೆಜಿಯವರೇ, ನಮ್ಮ ಮಾರ್ಗದರ್ಶಕರು, ಹಿರಿಯರು, ರೈಲ್ವೆ ಸಲಹಾ ಸಮಿತಿ ಸದಸ್ಯರು ಆಗಿರ್ತಕ್ಕಂಥ ಶಿವರಾಜ ಗಂಗೆ ಸಾಹೇಬ್ರೇ, ಯುವ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಸಂಗಮೇಶ್ ಟೆಂಕಳೆಯವರು ಮತ್ತು ಎಲ್ಲ ಪದಾಧಿಕಾರಿ ಮಿತ್ರರೇ, ನಿಮಗೆಲ್ರಿಗೂ ನನ್ನ ನಮಸ್ಕಾರಗಳು. ಇವತ್ತು ನರೇಂದ್ರ ಮೋದಿಯವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿಲ್ಲ ಅನ್ನೋದು ಒಂದು ಪ್ರಶ್ನೆ ಇದೆ. ಎಲ್ಲ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿದ್ದಾರೆ. ಎಲ್ತನ ಸಾಧನೆ ಮಾಡ್ಯಾರ ಅಂದ್ರೆ ವಿರೋಧ ಪಕ್ಷ ನೆಲಕ್ಕೆ ಕಚ್ಚುವ ರೀತಿಯಲ್ಲಿ ಅವರು ಸಾಧನೆ ಮಾಡಿದ್ದಾರೆ. ಕಾಂಗ್ರೆಸ್ಸಿಗರು ಇವತ್ತು ಲೀಗಲಾಗಿ ಅಪೋಸಿಷನ್ ಪಾರ್ಟಿ ಅಂತ ಹೇಳ್ಕೊಳ್ಳಾರ್ದಂಥ ಪರಿಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣ ಆಗ್ಯದಂದ್ರೆ ಅದು ಕೇವಲ ಸಂಘಟನೆದಿಂದಾಗಿಲ್ಲ, ನರೇಂದ್ರ ಮೋದಿಯವರ ಕಾರ್ಯ ಕೆಲಸದಿಂದಾಗಿದೆ. ತಮಗೆಲ್ಲರಿಗೂ ಗೊತ್ತಿದೆ, ನರೇಂದ್ರ ಮೋದಿಯವರು ಗ್ಯಾಸ್ ತಂದರು, ನರೇಂದ್ರ ಮೋದಿಯವರು ಗರೀಬ್ ಕಲ್ಯಾಣ ಯೋಜನೆ ಮೂಲಕ ರೇಷನ್ ಕೊಟ್ಟರು, ನರೇಂದ್ರ ಮೋದಿಯವರು ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದರು, ನರೇಂದ್ರ ಮೋದಿಯವರು ರೈಲ್ವೆ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದರು. ಎಲ್ಲ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯವರು ಕೊರೋನಾ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಪಾಲಿಗೆ ದೇವರ ರೂಪದಲ್ಲಿ ಬಂದರು. ಅವರು ಕಂಡು ಹಿಡಿದಿರ್ತಕ್ಕಂಥ ಅದು ವ್ಯಾಕ್ಸಿನೇ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕ ಕೊಡೋದ್ರ ಅಲ್ಲದೆ ವಿದೇಶದಲ್ಲಿ ಇರ್ತಕ್ಕಂಥ ನಾಗರಿಕರಿಗೂ ಏನದಂದ್ರೆ ವ್ಯಾಕ್ಸಿನ್ ಕೊಡ್ತಕ್ಕಂಥ ಕೆಲಸ ಮಾಡಿ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ನಾಯಕ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯು. ಅವ್ರದ್ದು ಎಷ್ಟೇ ಕೊಂಡಾಡಿದರೂ ಕಡಿಮೆ ಅದ. ಎಲ್ಲ ನಾವಂತೂ ಭಾರತೀಯ ಜನತಾ ಪಾರ್ಟಿದವರಿದ್ದೇವೆ, ನಾವು ಕೊಂಡಾಡೇ ಆಡ್ತೇವೆ. ಇವತ್ತು ಕಾಮನ್ ಮ್ಯಾನ್ಗೂ ಹೋಗಿ ಕೇಳಿದ್ರೆ ನರೇಂದ್ರ ಮೋದಿ ದೇವ್ರ ಹರದಿ ಅಂತ ಹೇಳ್ತಾರೆ. ಇದು ಸತ್ಯ ಅದ. ಇದು ಎಲ್ಲ ಪಕ್ಷದವರಿಗೂ ಗೊತ್ತದ, ಕಾಂಗ್ರೆಸ್ದವರಿಗೂ ಗೊತ್ತದ. ಹಾಗಾಗಿ ನಾ ಕಳಕಳಿ ವಿನಂತಿ ಮಾಡ್ತೀನಿ, ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ನರೇಂದ್ರ ಮೋದಿ. ಬ್ಯೂರೋ ರಿಪೋರ್ಟ್, ಸಂತೋಷ್ ಬಿ ಜಿ ಪಾಟೀಲ್, ಭಾರತ್ ವೈಭವ ನ್ಯೂಸ್, ಬಾಲ್ಕಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.